रतन टाटा ಈ ಹೆಸರು ಕೇಳದವರೇ ಅತಿ ವಿರಳ ಭಾರತೀಯ ಉದ್ಯಮ ರಂಗದಲ್ಲಿ ಹೆಸರುವಾಸಿಯಾದಂತ ಒಂದು ಸಮಸ್ಯೆಯಾಗಿದೆ ಟಾಟಾ ಟಾಟಾ ಸಮೂಹದ ಚೇರ್ಮನ್ ಆಗಿದ್ದಂತ ರತನ್ ಟಾಟಾ ಇದೀಗ ಕೆಲವು ಸಮಯಗಳ ಮುಂಚೆ ಈ ಜಗತ್ತಿಗೆ ವಿದಾಯ ಹೇಳಿದ್ದಾರೆ ರತನ್ ಟಾಟಾ ದೇಶ ವಿದೇಶಗಳಲ್ಲಿ ಉದ್ಯಮ ರಂಗದಲ್ಲಿ ಅತ್ಯಂತ ಹೆಸರು ಪಡೆದಂತ ಭಾರತೀಯ ಹೆಮ್ಮೆಯ ಉದ್ಯಮಿಯಾಗಿದ್ದರು ಆದರೂ ಇವರ ಬಾಲ್ಯಕಾಲ ಅತ್ಯಂತ ನೋವಿನಿಂದ ಕೂಡಿತ್ತು ಅವರ ಬಾಲ್ಯಕಾಲದ ಚರಿತ್ರೆಯನ್ನೊಮ್ಮೆ ನಾವು ಇಣುಕಿ ನೋಡುವುದಾದರೆ ಅತ್ಯಂತ ದುಃಖಮಯವಾಗಿತ್ತು ಅವರ ಬಾಲ್ಯ ರತನ್ ಟಾಟಾ ಶ್ರೀಮತಿ ಸೂನಿ ಹಾಗೂ ನಾವಲ್ ಹರ್ಮಸ್ ಜಿ ಟಾಟಾ ಇವರ ಹಿರಿಯ ಮಗನಾಗಿ ಮುಂಬೈಯಲ್ಲಿ ಜನಿಸಿದರು ಆದರೆ ದುರದೃಷ್ಟವಶಾತ್ 1970ರಲ್ಲಿ ತಂದೆ ತಾಯಿಗಳು ವಿವಾಹ ವಿಚ್ಛೇದನ ಮಾಡಿಕೊಂಡಿದ್ದರಿಂದ ಜೀವನದಲ್ಲಿ ಬಹಳ ನೋವನ್ನು ಅನುಭವಿಸಬೇಕಾಯಿತು ಆಗ ಅವರ ವಯಸ್ಸು 7 ವರ್ಷ ಅವರ ತಮ್ಮ ಜಿಮ್ಮಿಗೆ 5 ವರ್ಷ ಈ ಅನಾಥ ಮಕ್ಕಳನ್ನು ಅವರ ಅಜ್ಜಿ ನವಾಜ್ ಬಾಯ್ ಸಾಕಿಸಲುಹಿದರು ಟಾಟಾ ಸಮೂಹದಲ್ಲಿ ಉದ್ಯಮದ ನಿರ್ದೇಶಕರಲ್ಲಿ ರತನ್ ಟಾಟಾ ಒಬ್ಬರೇ ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆದವರು ಜೆ ಆರ್ ಡಿ ಅವರು ತಮಗೆ ಕಾಲೇಜು ಶಿಕ್ಷಣ ದೊರೆಯದಿದ್ದಕ್ಕಾಗಿ ಕ್ಲೇಶಗೊಂಡು ತಮ್ಮ ಜೀವನದುದ್ದಕ್ಕೂ ಕಳವಳವನ್ನು ವ್ಯಕ್ತಪಡಿಸುತ್ತಲೇ ಇದ್ದರು ರತನ್ ಟಾಟಾ ಅಮೆರಿಕದ ಕಾರ್ನಲ್ ವಿಶ್ವವಿದ್ಯಾನಿಲಯದಲ್ಲಿ ಬಿಎಸ್ಸಿ ಆರ್ಕಿಟೆಕ್ಚರ್ ವಿಷಯವನ್ನು ತೆಗೆದುಕೊಂಡು 1962ರಲ್ಲಿ ಪಾಸಾದರು ರತನ್ ಟಾಟಾ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೆಥೆಡ್ರಲ್ ಜಾನ್ ಕೆನನ್ ಸ್ಕೂಲ್ ಬೊಂಬೈನಲ್ಲಿ ಅಭ್ಯಸಿಸಿದರು ಮುಂದುವರಿದು 1962ರಲ್ಲಿ ಕಾರ್ನೆಲ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದರು ಕನ್ಸ್ಟ್ರಕ್ಷನ್ ಹಾಗೂ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ನಲ್ಲಿ ವಿಶೇಷ ಜ್ಞಾನಾರ್ಜನೆಯನ್ನು ಮಾಡಿದರು ಆಮೇಲೆ ಭಾರತಕ್ಕೆ ವಾಪಸ್ಸಾಗುವ ಮೊದಲು ಮೆಸರ್ಸ್ ಜಾನ್ಸ್ ಆ್ಯಂಡ್ ಎಮ್ಮನ್ಸ್ ಕಮ್ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿದರು ಭಾರತಕ್ಕೆ ಬಂದ ಕೂಡಲೇ ಟಾಟಾ ಪಂಗಡದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿ ಕೊನೆಯಲ್ಲಿ ಎನ್ ಇ ಎಲ್ ಕಂಪನಿಯ ಇನ್ಚಾರ್ಜ್ ಮತ್ತು ಚೇರ್ಮನ್ ಆಗಿ ಸೇರಿಕೊಂಡರು 1981ರಲ್ಲಿ ಹೈಟೆಕ್ ವಿಭಾಗದಲ್ಲಿ ಹಲವಾರು ಹೊಸ ಹೊಸ ತಂತ್ರಜ್ಞಾನಗಳಿಗೆ ನಾಂದಿ ಹಾಕಿ ಅದನ್ನು ಬೆಳೆಸಿದರು ಹಲವಾರು ಪ್ರಶಸ್ತಿಗಳನ್ನು ರತನ್ ಟಾಟಾ ಇದುವರೆಗೆ ಮುಡಿಗೇರಿಸಿಕೊಂಡಿದ್ದಾರೆ 2000ರಲ್ಲಿ ಭಾರತ ಸರ್ಕಾರ ನೀಡುವಂತಹ ಮೇರು ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಅದೇ ರೀತಿ ಡಾಕ್ಟರೇಟ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ಪ್ರಶಸ್ತಿಯನ್ನು ಅಮೆರಿಕದ ಓಹೈ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದರು ಅದೇ ರೀತಿ ಡಾಕ್ಟರೇಟರ್ ಇನ್ ಸೈನ್ಸ್ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಕಾಕ್ನಿಂದ ಪಡೆದಿದ್ದರು ಡಾಕ್ಟರೇಟರ್ ಇನ್ ಸೈನ್ಸ್ ವಾರ್ಮಿಕ್ ವಿಶ್ವವಿದ್ಯಾನಿಲಯದಿಂದ ಸಹ ಪಡೆದಿದ್ದರು ಅದೇ ರೀತಿ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ರತನ್ ಅವರಿಗೆ ಗೌರವ ಡಾಕ್ಟರೇಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ದೇಸಿ ಕಾರಿನ ನಿರ್ಮಾಣದಲ್ಲಿ ತೀವ್ರ ಆಸಕ್ತಿಯನ್ನು ರತನ್ ಟಾಟಾ ಹೊಂದಿದ್ದರು ನಮ್ಮ ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಯಾರಿಸಿದ ದೇಸಿ ಕಾರನ್ನು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಒದಗಿಸುವ ಆಸೆ ಆಕಾಂಕ್ಷೆ ಅವರಿಗೆ ಬಹಳವಾಗಿತ್ತು ಜೆ ಆರ್ ಡಿ ಟಾಟಾರವರು ತಮ್ಮ ಚೇರ್ಮನ್ ಹುದ್ದೆಯನ್ನು ರತನ್ ಟಾಟಾರವರಿಗೆ 1991ರಲ್ಲಿ ಒಪ್ಪಿಸಿ ಅವರಿಗೆ ಟಾಟಾ ಉದ್ಯಮದ ಸರ್ವಾಧಿಕಾರವನ್ನು ಕೊಟ್ಟರು ರತನ್ ಅಧಿಕಾರಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಟಿಸಿಎಸ್ ಕಂಪನಿಯನ್ನು ಪಬ್ಲಿಕ್ ಶೇರ್ ಕಂಪನಿಯಾಗಿ ಪರಿವರ್ತಿಸಿದರು ಟಾಟಾ ಮೋಟಾರ್ ನ್ಯೂಯಾರ್ಕ್ ಸ್ಟಾಕ್ಸ್ ಎಕ್ಸ್ಚೇಂಜ್ನಲ್ಲಿ ಸೇರ್ಪಡೆಯಾಯಿತು ರತನ್ ಟಾಟಾರವರಿಗೆ ದೇಸಿ ಕಾರೊಂದನ್ನು ಟಾಟಾ ಕಂಪನಿ ತಯಾರಿಸಿ ದೇಶಕ್ಕೆ ಒಪ್ಪಿಸಬೇಕೆಂಬ ಆಕಾಂಕ್ಷೆ ಬಹಳ ಸಮಯದಿಂದಿತ್ತು ಟಾಟಾ ಇಂಡಿಕಾ ತಯಾರಿಕೆಯಿಂದಾಗಿ ಈ ಕನಸು ಸಾಕಾರವಾಯಿತು ನ್ಯಾನೋ ಎಂಬ ಅತಿ ಸಣ್ಣ ಕಾರನ್ನು ಟಾಟಾ ಗ್ರೂಪ್ ಚೇರ್ಮನ್ ಆದ ರತನ್ ಟಾಟಾರವರು ತಮ್ಮ 9ನೆಯ ಆಟೋ ಎಕ್ಸ್ಪೋ ದೆಹಲಿಯಲ್ಲಿ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ಪರಿಚಯಿಸಿದರು
ಡಿಸೆಂಬರ್ 28 1937 ಮುಂಬೈಯಲ್ಲಿ ಜನಿಸಿದಂತಹ ರತನ್ ಟಾಟಾ ಇಂದಿಗೆ 86 ವರ್ಷದಲ್ಲಿ ಈ ಜಗತ್ತಿಗೆ ವಿದಾಯ ಹೇಳಿದರು.